ಲಾಕ್ಡೌನ್ ನಿಂದ ತಮ್ಮ ಊರುಗಳಿಗೆ ತೆರಳಲಾಗದೆ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ಉಳಿದಿದ್ದ ವಿವಿಧ ರಾಜ್ಯಗಳ ಸುಮಾರು 35,000 ಕಾರ್ಮಿಕರು ತಮ್ಮ ಊರಿಗೆ ತೆರಳಲು ನೋಂದಣಿ ಮಾಡಿಸಿದ್ದಾರೆ ಎಂದು ಸಂಸದ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮಂಗಳೂರಿನಲ್ಲಿ ನಿನ್ನೆ ಮಾಹಿತಿ ನೀಡಿದರು. ಅಲ್ಲದೆ ರಾಜ್ಯದ ಬೀದರ್, ಬಿಜಾಪುರ, ಬಾಗಲಕೋಟೆ ಸೇರಿದಂತೆ ವಿವಿಧ ಜಿಲ್ಲೆಗಳ ಸುಮಾರು 19-20,000 ಕಾರ್ಮಿಕರು ಈಗಾಗಲೇ ಊರಿಗೆ ತೆರಳಿದ್ದಾರೆ. ಇಷ್ಟೊಂದು ಕಾರ್ಮಿಕರು ಜಿಲ್ಲೆಯಲ್ಲಿ ಇದ್ದರು ಎಂಬ ಊಹೆ ನಮಗೂ ಇರಲಿಲ್ಲ ಎಂದು ತಿಳಿಸಿದರು. ವಿದೇಶಗಳಿಂದ ಬರುವವರಿಗೆ ಸರ್ಕಾರ ಹಾಸ್ಟೆಲ್, ವಸತಿಗೃಹ ಮುಂತಾದೆಡೆ ಕ್ವಾರಂಟೈನ್ ವ್ಯವಸ್ಥೆ ಮಾಡಿದೆ. ಹೊರ ರಾಜ್ಯ ಮತ್ತು ದೇಶಗಳಿಂದ ಬರುವ ಎಲ್ಲರಿಗೂ ಕ್ವಾರಂಟೈನ್ ಕಡ್ಡಾಯ. ಈ ಬಗ್ಗೆ ಅಲ್ಲಿಂದ ಬರುವಾಗಲೇ ಅವರಿಗೆ ಮನವರಿಕೆ ಮಾಡಿರಲಾಗುತ್ತದೆ ಎಂದು ತಿಳಿಸಿದರು. ಇಪ್ಪತ್ತು ಸಾವಿರ ಜನರು ಹತ್ತಿರ ಹತ್ತಿರ 18,000 ಜನ ಬಿಜಾಪುರ, ಬಾಗಲಕೋಟೆ, ಬೀದರ್, ಬಾದಾಮಿ ಅವ್ರು ಹೋಗಿ ಆಯ್ತು. ಇನ್ನು ಅಷ್ಟೇ ಜನ ಇದ್ದಾರೆ, ಯಾರಿಗೆ ಬಂದ ಸಿಗ್ಲಿಲ್ಲ. ಇವತ್ತು ದುಬೈಯಲ್ಲಿ ಎಷ್ಟಿದ್ದಾರೆ, ಕುವೈಟಲ್ಲಿ ಎಷ್ಟಿದ್ದಾರೆ, ಕತಾರಲ್ಲಿ ಎಷ್ಟಿದ್ದಾರೆ, ಅಬುದಾಬಿಯಲ್ಲಿ ಎಷ್ಟಿದ್ದಾರೆ, ಎಲ್ಲಿ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಸಮಸ್ಯೆಯಲ್ಲಿದ್ದಾರೆ, ಇದು ನಮಗೆ ಅಂದಾಜಿಗಿದೆ. ಹಾಗಾಗಿ ಎಲ್ಲವನ್ನೂ ನಾವು ಅಂದಾಜು ಮಾಡಿ ಕ್ವಾರಂಟೈನ್ಗೆ ವ್ಯವಸ್ಥೆ ಮಾಡಬಹುದು. ಆ ಕ್ವಾರಂಟೈನ್ಗೆ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ನಮ್ಮ ರಾಜ್ಯ ಸರ್ಕಾರ ಬಹಳ ಎಚ್ಚರಿಕೆಯಿಂದ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ. ಹಾಗಾಗಿ ನಾವು ಅವರ ಕೆಟಗರಿ ವೈಸ್ ಮಾಡಬೇಕಾಗುತ್ತೆ. ಯಾರಿಗೆ ಯಾವ ರೇಂಜಿನ ಹೋಟೆಲ್ಗಳು ಬೇಕು, ಅನಿವಾರ್ಯ ಅವರ ಹತ್ರ ಹಣ ಇಲ್ಲ ಅಂತ ಹೇಳಿದ್ರೆ ಅವರನ್ನು ಸರ್ಕಾರದ ಇದರಲ್ಲಿ ಹಾಸ್ಟೆಲ್ಗಳಲ್ಲಿ, ಛತ್ರಗಳಲ್ಲಿ ಜೋಡಿಸಿದೆ, ಅದಕ್ಕೆ ರೆಡಿ ಇರಬೇಕು. ಆದರೆ ಇಲ್ಲಿ ಜೋಡಿಸುವಾಗ ಹಿಡಿದ ಕೂಡಲೇ